ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಪ್ರಾರ್ಥನೆಗೆ ಉತ್ತರವಿದೆ. ಅದಕ್ಕೆ ಆಧಾರವಾಗಿ ಯೋಹಾನ್ ಬರೆದ ಸುವಾರ್ತೆ 14:14 ವಚನ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವರು ಹೇಳುತ್ತಾ ಇದ್ದಾರೆ, ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಈ ವಾಕ್ಯ ಭಾಗ ಜಾರ್ಜ್ ಮುಲ್ಲರ್ ಅವರು ಬಹಳ ಒಂದು ನಂಬಿಕೆಯ ತಂದೆ ಎಂಬುದಾಗಿ ಕರೀತಾ ಇದ್ರು, ಪ್ರಾರ್ಥನೆಯ ವೀರರು. ಈ ವಾಕ್ಯ ಅವರಿಗೆ ಬಹಳ ಪ್ರಿಯವಾದದ್ರಿ. ಈ ವಾಕ್ಯವನ್ನೇ ಮೂಲಧನವಾಗಿಟ್ಟುಕೊಂಡು 1,000 ಅನಾಥ ಮಕ್ಕಳನ್ನು ಒಳಗೊಂಡಂಥ ಅನಾಥಾಶ್ರಮವನ್ನು ಜಯಕರವಾಗಿ ನಡೆಸಿದವರು. ಈ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡೇ 1,000 ಗಂಟಲೆ ಪ್ರಾರ್ಥನೆಗೆ ಉತ್ತರವನ್ನು ಪಡೆದುಕೊಂಡಂಥವರು. ಅವರು ಪ್ರಾರ್ಥನಾ ವೀರರೆಂಬುದಾಗಿ ಕರೆಯಲ್ಪಟ್ಟವರು. ಅದು ಮಾತ್ರವಲ್ಲ, ವಿಶ್ವಾಸದ ವೀರರೆಂಬುದಾಗಿ ಕರೆಯುತ್ತಾ ಇದ್ದರು. ಅನಾಥರ ತಂದೆ, ನಂಬಿಕೆಯ ತಂದೆ, ಹೀಗೆ ಅವರನ್ನು ಕರೆಯುತ್ತಾ ಇದ್ದರು. ಜಾರ್ಜ್ ಮುಲ್ಲರ್ ಅವರಿಗೆ ಒಬ್ಬರು ಸ್ನೇಹಿತರಿದ್ದರು. ಅವರ ಕೊನೆಯ ಮಗಳು ಮುಲ್ಲರ್ ಅವರ ಬಳಿ ಬಂದು ಅವರ ತೊಡೆಯ ಮೇಲೆ ಕೂತ್ಕೊಂಡು, ಅಂಕಲ್, ನಿಮ್ಮ ಪ್ರಾರ್ಥನೆಗೆಲ್ಲ ಉತ್ತರ ಕೊಡುವ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾನಾ? ಚಿಕ್ಕ ಬಾಲಕಿ, ಚಿಕ್ಕ ಹುಡುಗಿ. ಅದನ್ನು ಕೇಳಿದ ಜಾರ್ಜ್ ಮುಲ್ಲರ್ ಅವರು ಆ ಮಗಳನ್ನು ಪ್ರೀತಿಯಿಂದ ತಟ್ಟಿ, ಹೌದು ಮಗಳೇ, ಯೇಸು ಸ್ವಾಮಿ ಬಳಿ ನೀನೇನು ಕೇಳ್ಕೊಳ್ತೀಯೋ ಅದನ್ನು ಸ್ವಾಮಿ ನಿನಗೆ ಕೊಡುತ್ತಾರೆ. ಆಗ ಆ ಮಗು ಹೇಳ್ತು, ಅಂಕಲ್, ನನಗೆ ಬಣ್ಣದ ಕಂಬಳಿ ನೇಯಲು ಬಣ್ಣದ ದಾರ ಬೇಕು. ನನ್ನ ಅಮ್ಮನ ಹಾಗೆಯೇ ನಾನು ಕಂಬಳಿ ನೇಯುವುದನ್ನು ಕಲಿತುಕೊಳ್ಳಬೇಕು. ನನಗೆ ಆ ಬಣ್ಣದ ದಾರ ಬೇಕು. ಯೇಸಪ್ಪ ನನಗೆ ಕೊಡ್ತಾರಾ? ಕೊಡ್ತಾರೆ ಮಗಳೇ, ಬಾ ಪ್ರೇಯರ್ ಮಾಡೋಣ. ಇಬ್ಬರು ಮೊಣಕಾಲೂರಿ ಮುಲ್ಲರವರು ಆ ಮಗುವಿಗೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಹೇಳಿಕೊಟ್ರು. ಆ ಮಗು ಆ ಪ್ರಾರ್ಥನೆಯ ತನ್ನ ಮುದ್ದು ಮಾತುಗಳಲ್ಲಿ ಪದೇ ಪದೇ ಹೇಳಿ ಪ್ರಾರ್ಥಿಸಿದಳು. ನಂತರ ಆ ಮಗು ಇಳಿದು ಆಟವಾಡಲಿಕ್ಕೆ ಹೋಗ್ಬಿಟ್ಲು. ನಡೆದ ಅದ್ಭುತ ಏನಂದರೆ, 2-3 ದಿನಗಳ ಕಳೆದ ಮೇಲೆ ದಿಢೀರೆಂಬುದಾಗಿ ಒಂದು ಟಪಾಲ್ನಲ್ಲಿ ಪೋಸ್ಟ್ ಆಫೀಸ್ ಮೂಲಕವಾಗಿ ಅವರ ಮನೆಗೆ ಒಂದು ಪಾರ್ಸಲ್ ಬಂತು. ಆ ಪಾರ್ಸಲ್ ಏನಂದರೆ, ಆ ಮಗುವಿಗೆ ಅವರ ಸಂಬಂಧಿಕರಾದ ಅತ್ತೆಯಿಂದ ಬಣ್ಣದ ಕಂಬಳಿ ದಾರ ಪಾರ್ಸಲ್ ಬಂದಿತ್ತು. ಮಗು ಅದನ್ನು ತೆಗೆದುಕೊಂಡು ಸಂತೋಷಪಟ್ಟು, ಥ್ಯಾಂಕ್ ಯು ಜೀಸಸ್, ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದೀಯಾ, ನನ್ನ ಪ್ರಾರ್ಥನೆಗೆ ಅದ್ಭುತ ಮಾಡಿದೆಯಾ ಎಂಬುದಾಗಿ ದೇವರನ್ನು ಸ್ತುತಿಸಿ ಕೊಂಡಾಡಿದಳು. ಆ ಮಗುವಿಗೆ ಆದ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನೋಡ್ರಿ, ಆ ಮಗುವಿನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟರು. ಆ ಮಗುವಿ ಇನ್ನೂ ನಂಬಿಕೆ ಜಾಸ್ತಿ ಬಂತು. ಸ್ವಾಮಿ ನನ್ನ ಪ್ರಾರ್ಥನೆ ಕೇಳ್ತಾರೆ, ಸ್ವಾಮಿ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಅದಕ್ಕೆ ಜಪವೇ ಜಯ ಅಂತ, ಪ್ರಾರ್ಥನೆಯೇ ಜಯ ಅಂತ. ಪ್ರತಿಯೊಬ್ಬರೂ ನಂಬಿಕೆಯಿಂದ ಯೇಸು ಸ್ವಾಮಿ ಹತ್ರ ಏನು ಬೇಡ್ಕೊಳ್ತಾರೋ ಅದನ್ನು ಸ್ವಾಮಿ ಕೊಡ್ತಾರೆ. ಅದನ್ನೇ ವಾಕ್ಯದಲ್ಲಿ ನೋಡಿದೆವು, ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡ್ರೆ. ಹೇಗೆ ಬೇಡಿಕೋಬೇಕು? ನಂಬಿಕೆಯಿಂದ ಬೇಡಿಕೊಳ್ಬೇಕು, ಸಂಶಯ ಎಲ್ಲ ತೆಗೆದಾಕ್ಬಿಡ್ಬೇಕು, ದೇವರು ಕೊಡ್ತಾರಾ ಇಲ್ವೋ. ಆ ಮಗುವಿನ ಹಾಗೆ ನಂಬಿಕೆಯಿಂದ ನಾವು ಕೇಳಿಕೊಳ್ಳುವಾಗ ಸ್ವಾಮಿ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಒಮ್ಮೆ ಹುಟ್ಟು ಕುರುಡನು ಬಾರ್ತಿಮಾಯನು, ದಾವಿದ ಕುಮಾರನೇ ನನ್ನ ಕರುಣಿಸ ಎಂಬುದಾಗಿ ಬೇಡಿಕೊಂಡ. ಸ್ವಾಮಿ ಕೇಳಿದರು, ನಾನು ನಿನಗೇನು ಮಾಡಬೇಕು? ಅವನು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಹೇಳಿದ, ಸ್ವಾಮಿ ನನಗೆ ಕಣ್ಣು ಬರಬೇಕು. ಸ್ವಾಮಿ ಹೇಳಿದರು, ನಿನ್ನ ನಂಬಿಕೆಯಂತೆ ನಿನಗಾಗಲಿ. ಅವನಿಗೆ ನಂಬಿಕೆ ಅಂತೆ ಅವನಿಗಾಗಲಿ ಅಂತ ಹೇಳಿದಾಗ ಅವನಿಗೆ ಆಲ್ರೆಡಿ ನಂಬಿಕೆ ಇತ್ತು, ಸ್ವಾಮಿ ನನಗೆ ಬಿಡುಗಡೆ ಕೊಡ್ತಾರೆ. ಅವನ ನಂಬಿಕೆಯಂತೆ ಅವನಿಗಾಯಿತು. ಪ್ರೀತಿಯುಳ್ಳ ದೇವಜನರು, ಇವತ್ತು ಕೂಡ ನಿನ್ನೆ ಇಂದು ಎಂದು ಮಾರ್ಪಡದ ದೇವರು, ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರು, ಅದ್ಭುತಗಳನ್ನು ಅತಿಶಯಗಳನ್ನು ಮಾಡುವ ದೇವರು,
ನೀವು ಪ್ರಾರ್ಥಿಸುವ ಮುಂಚೆನೇ ಆಮೇನ್ ಎಂಬುದಾಗಿ ಉತ್ತರ ಕೊಡುವ ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ. ನೀವು ಸಹ ನಂಬಿಕೆಯಿಂದ ದೇವರ ಹೆಸರಿನಲ್ಲಿ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸುವುದಾದರೆ ಕರ್ತನು ನಿಮ್ಮ ಪ್ರಾರ್ಥನೆಗಳಿಗೂ ಉತ್ತರ ಕೊಡ್ತಾರೆ. ಹಾಗಾದರೆ ನಂಬಿಕೆಯಿಂದ ಪ್ರಾರ್ಥಿಸ್ರಿ, ನಂಬಿಕೆಯಿಂದ ಉತ್ತರವನ್ನು ಪಡೆದುಕೊಳ್ಳ್ರಿ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಕ್ಷಣವೇ ಬೇಡಿಕೊಳ್ಳ್ರಿ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಆ ಮಗುವಿಗೆ ಹೇಗೆ ದೇವರು ಅದ್ಭುತವನ್ನು ಮಾಡಿದರೋ ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ದೇವರು ಮಾಡಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ. ನನ್ನೊಂದಿಗೆ ಯಾರೆಲ್ಲ ಪ್ರೇಯರ್ ಮಾಡಿದ್ದಾರೋ, ನಿನ್ನ ನಾಮದಲ್ಲಿ ಅವರು ಎಲ್ಲೆಲ್ಲ ಕೇಳಿಕೊಂಡಿದ್ದಾರೋ, ಅವರ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಲಿ. ಈ ದಿನ ಒಂದು ಶುಭ ದಿನವಾಗಿರಲಿ, ಈ ದಿನ ಅವರಿಗೆ ಜಯದ ದಿನವಾಗಿರಲಿ. ಇನ್ನೂ ಹೆಚ್ಚು ಪ್ರಾರ್ಥಿಸುವಂತೆ, ನಿನ್ನಿಂದ ಉತ್ತರ ಪಡೆದುಕೊಳ್ಳುವಂತೆ, ಅದ್ಭುತ ಕಾಣುವಂತೆ ದೇವ ಮಕ್ಕಳಿಗೆ ಸಹಾಯ ಮಾಡ್ರಿ. ನಾವು ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಉತ್ತರ ಕೊಡುವ ದೇವರ ಬಳಿಯಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸ್ರಿ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಈ ಆತ್ಮಿಕ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದು ಮಾತ್ರವಲ್ಲ, ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಈ ಸೇವೆಗಾಗಿ ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿ ದೇವರ ರಾಜ್ಯವನ್ನು ಕಟ್ಟಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ಬ್ಲೆಸ್ಡ್ ಡೇ.